ನೋಡಿ, ಈ ವಿಷಯ ನಾಯಕತ್ವದ ಮೇಲೆ ಪ್ರಭಾವ ಬೀರೋ ಮಟ್ಟಿಗೆ ಎಫೆಕ್ಟಿವ್ ಅಂತ ಯಾಕೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಈ ಹಿಂದೆ ಅಂದ್ರೆ ರಾಜೀವ್ ಗಾಂಧಿ ಅವರ ಸ್ಮರಣಾರ್ಥವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಮಾತಾಡಬೇಕಾದ್ರೆ ಏನೋ ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ರು, ಆ ವೀರೇಂದ್ರ ಪಾಟೀಲ್ ಅವರ ಅಧಿಕಾರದ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆಗ ಎಂ ಬಿ ಪಾಟೀಲ್ ಅವರು ಡಿಸ್ಟರ್ಬ್ ಮಾಡಿದ್ರು, ಡೋಂಟ್ ಡಿಸ್ಟರ್ಬ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದಾದ್ಮೇಲೆ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಅಂತ ಮಾತಾಡಿದ್ರು, ಈಗ ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ನಾಯಕರು, ಏನಾಯ್ತು ಅನ್ನೋದ್ರ ಬಗ್ಗೆ ಕೇಳ್ಬಿಡೋಣ. ಈಗ ಮತ್ತೆ ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಕೇಳಿ, ಡೋಂಟ್ ಡಿಸ್ಟರ್ಬ್ ಕೇಳಿ, ಈ ವಿಚಾರ ಫಸ್ಟ್ ಮೆಸೇಜ್. ನಾನು ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಕೇಳಿ, ಡೋಂಟ್ ಡಿಸ್ಟರ್ಬ್ ಕೇಳಿ, ಈ ವಿಚಾರ ಫಸ್ಟ್ ಮೆಸೇಜ್. ನಾನು ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಕೇಳಿ, ಡೋಂಟ್ ಡಿಸ್ಟರ್ಬ್ ಕೇಳಿ, ಈ ವಿಚಾರ ಫಸ್ಟ್ ಮೆಸೇಜ್. ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಪವರ್ ಶೇರಿಂಗು ಅದು ಯಾವ್ದನ್ನು ಕೂಡ ಆಗಿದ್ರೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ನಮ್ಗೆ ಹಿಂದೆ ಹೇಳ್ತಾ ಇದ್ರು. ಆ ರೀತಿ ಯಾವುದೂ ಇಲ್ಲ ಇದ್ರು. ಏನು ನಮ್ಮ ಎಸಿಸಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ, ಆ ಪ್ರಕಾರ ಸರ್ ಮುಂದುವರಿತದೆ. ನಮ್ಮ ನಾಯಕರ ಆಯ್ಕೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಆದಮೇಲೆ ಎಐಸಿಸಿಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ನಮ್ಮ ಜನರಲ್ ಸೆಕ್ರೆಟರಿ, ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಆರ್ಗನೈಸೇಷನು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿರುವಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದಷ್ಟೇ ಪವರ್ ಶೇರಿಂಗ್ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ, ಪವರ್ ಶೇರಿಂಗ್ ಇಲ್ಲ, ಪವರ್ ಶೇರಿಂಗ್ ವಿತ್ ದ ಪೀಪಲ್ ವರ್ಲ್ಡ್ ಸೆಟ್ ಜನರ ಜೊತೆ ಪವರ್ ಶೇರಿಂಗ್ ಇದೆ. ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಉಪಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಮತ್ತು ಚುನಾವಣೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ಮುಂದುವರಿತಾರೆ. ಮಂತ್ರಿಮಂಡಲ ಕೆಲವೇ ದಿನಗಳಲ್ಲಿ ನಾವು 30 ಜನ ಶಾಸಕರನ್ನ ನಾವು ತೆಗೆದುಕೋತೀವಿ. ಇದನ್ನ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳಿದ್ದನ್ನ ನಾನು ಹೇಳಿದ್ದೀನಿ. ಅದನ್ನೇ ಪ್ರೆಸ್ ವಿಸ್ತಾರ ನ್ಯೂಸ್, ನಿಖರ ಜನಪರ.